ಮಂಗಳೂರಿನ ಕುಂಜತ್ಬೈಲ್ ಪರಿಸರದಲ್ಲಿ ಮೊಬೈಲ್ ಟವರ್ ನಿರ್ಮಾಣದ ವಿಚಾರವೊಂದು ಭಾರೀ ವಿವಾದವನ್ನು ಸೃಷ್ಟಿಸಿದೆ. ಖಾಸಗಿ ವ್ಯಕ್ತಿಯೊಬ್ಬರು ತಮ್ಮ ಜಾಗದಲ್ಲಿ ಟವರ್ ನಿರ್ಮಾಣಕ್ಕೆ ಅವಕಾಶ ನೀಡಿದ್ದು ಸ್ಥಳೀಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಟವರ್ ಕಾರ್ಯಾಚರಣೆಯನ್ನ ಮಾಡಬಾರದು ಎನ್ನುವ ನಿಟ್ಟಿನಲ್ಲಿ ಸ್ಥಳೀಯರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಮೊಬೈಲ್ ಸಿಗ್ನಲ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರನ್ನೂ ಕಾಡ್ತಾ ಇರೋ ಸಮಸ್ಯೆ. ಒಂದು ಕಡೆಯಿಂದ ನೆಟ್ವರ್ಕ್ ಸರಿಯಾಗಿ ಸಿಗಲ್ಲ ಎನ್ನುವುದು ಸಮಸ್ಯೆಗೆ ಕಾರಣವಾಗಿದ್ರೆ, ಮತ್ತೊಂದೆಡೆಯಿಂದ ಮೊಬೈಲ್ ಟವರ್ನ ರೇಡಿಯೇಷನ್ ಮತ್ತೊಂದು ಬಗೆಯಲ್ಲಿ ಸಮಸ್ಯೆಗೆ ಕಾರಣವಾಗ್ತಿದೆ. ಈ ನಡುವೆ ತಮ್ಮ ಖಾಸಗಿ ಜಾಗದಲ್ಲಿ ವ್ಯಕ್ತಿಯೊಬ್ಬರು ಏರ್ಟೆಲ್ ಕಂಪನಿಗೆ ಮೊಬೈಲ್ ಟವರ್ ಅಳವಡಿಕೆಗೆ ಸ್ಥಳಾವಕಾಶ ಒದಗಿಸಿರುವ ವಿಚಾರ ಕುಂಜತ್ಬೈಲ್ ಪರಿಸರದಲ್ಲಿ ಹೊಸ ವಿವಾದವೊಂದನ್ನು ಹುಟ್ಟುಹಾಕಿದೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದರಿಂದ ಜನಗಳಿಗೆ ತುಂಬಾ ಕಾಯಿಲೆ ಎಲ್ಲ ಬರ್ತದೆ ಅಂತ ಹೇಳ್ತಾರೆ. ಇಲ್ಲಿ ಬರೀ ಬಡವರು ಇರೋದು, ಕಾಯಿಲೆ ಬರ್ತದೆ ಅದು. ಅದನ್ನೇ ಒಂದು ಕಾಯಿಲೆ ಬಂದರೆ, ಈ ಇದು ಕ್ಯಾನ್ಸರ್ ಗೀನ್ಸರ್ ಬಂದರೆ 10 ಲಕ್ಷ 15 ಲಕ್ಷ ಕಟ್ಟಿ ಯಾರಿಗೂ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವೇಳೋದು, ನಮ್ಮ ವಿಷಯ ಬಿಡಿ, ನಮಗೆ ಕಾಯಿಲೆ ಬಂದು ಇವತ್ತಲ್ಲ ನಾಳೆ ನಾವು ಹೋಗೋರು. ನಾವೇನು ಇಲ್ಲಿ ಉಳಿವರಲ್ಲ, ನಾವು ಹಾರ್ಟ್ ಪೇಷಂಟು. ಅದ್ರಲ್ಲಿ ನಮ್ಮ ಜನರೇಷನ್ ಮಕ್ಕಳು, ಹಿಂದಿನ ಮಕ್ಕಳಿಗೆ, ಪೀಳಿಗೆಗೆ ಭಾರಿ ತೊಂದರೆ. ಕುಂಜತ್ತಬೈಲ್ ಪರಿಸರದ ನಿವಾಸಿ ಚಂದ್ರರಾಜ್ ಶೆಟ್ಟಿ ಎನ್ನುವರು ತಮ್ಮ ಜಾಗದಲ್ಲಿ ಮೊಬೈಲ್ ಟವರ್ ನಿರ್ಮಾಣಕ್ಕೆ ಅವಕಾಶ ನೀಡಿದ್ದು, ಬೃಹತ್ ಗಾತ್ರದ ಟವರ್ ಈಗಾಗಲೇ ತಲೆ ಎತ್ತಿದೆ. ಇದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಇದರ ವಿರುದ್ಧ ಸ್ಥಳೀಯ ಜನರೆಲ್ಲರೂ ಸೇರಿಕೊಂಡು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಜೊತೆಗೆ ಈ ಟವರ್ ನಿರ್ಮಾಣಕ್ಕೆ ತಡೆಯೊಡ್ಡಬೇಕು ಎಂದು ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಿಗೂ ದೂರು ನೀಡಿದ್ದಾರೆ. ಆರೋಗ್ಯದ ದೃಷ್ಟಿಯಲ್ಲಿ ಹೇಳುವುದಾದರೆ, ಅದು ಜನರಿಗೆಲ್ಲ ತುಂಬಾ, ಅದು ಕೂಡ ಸಣ್ಣ ಮಕ್ಕಳಿಗೆ, ಕಾಯಿಲೆಯಲ್ಲಿದ್ದವರಿಗೆ, ಪ್ರಾಯದವರಿಗೆ, ಗರ್ಭಿಣಿಯವರಿಗೆ, ಇಂಥ ಒಂದು ಎಲ್ಲ ಸನ್ನಿವೇಶದಲ್ಲಿ ಅವರಿಗೆ ತುಂಬ ತೊಂದರೆ ಉಂಟು. ಆರೋಗ್ಯದ ವಿಷಯದಲ್ಲಿ ಹೇಳುವುದಾದರೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ತಾವು ದಯಮಾಡಿ ಅದರ ಬಗ್ಗೆ ಒಂದು ಚಿಂತಿಸಬೇಕಂತೇಳಿ ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಬಗ್ಗೆ ನಾವು ಮಹಾನಗರ ಪಾಲಿಕೆ ಆಯುಕ್ತರಿಂದ ಕೂಡ ಲೆಟರ್ ತಗೊಂಡು ಬಂದಿದ್ದೇವೆ. ಕೆಲಸಕ್ಕೆ ನಿಲ್ಲಿಸಲಿಕ್ಕೆ ಟೌನ್ ಪ್ಲಾನಿಂಗ್ ಅವರು ಕೂಡ ಅವರಿಗೆ ಸೂಚನೆ ನೀಡ್ತಾರೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಇದು ತುಂಬ ಒಂದು ದೊಡ್ಡ ಪ್ರಾಬ್ಲಮ್ ಜನರಿಗೆ. ಇದರಿಂದ ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಪ್ರಾಬ್ಲಮ್ ಇನ್ನು ಮುಂದೆ ಕೂಡ ಆಗುತ್ತದೆ. ಆದರೆ ಇದರ ಬಗ್ಗೆ ನಮ್ಮ ಆದುದರಿಂದ ಊರಿನವರ ಹಿತದೃಷ್ಟಿಯಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಹಾಗೂ ನಮ್ಮ ಊರಿನ ಶಾಸಕರಾದ ಭರಶೆಟ್ಟಿ ಅವರು ಇದರ ಬಗ್ಗೆ ಗಮನ ಕೊಡಬೇಕು. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕಾಗಮಿಸಿದ್ದಾರೆ. ಈ ವೇಳೆ ಟವರ್ ನಿರ್ಮಾಣ ಕಾಮಗಾರಿಯನ್ನು ಸ್ಥಗಿತಗೊಳಿಸುವ ಭರವಸೆಯನ್ನು ಜಾಗದ ಮಾಲಕರು ನೀಡಿದ್ದಾರೆ. ಈ ಮೂಲಕ ಪ್ರತಿಭಟನೆಯು ಸುಖಾಂತ್ಯಗೊಂಡಿದೆ. ಮುಂದೇನಾಗುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಶರತ್ ಸಾಲಿಯನ್, ಬಿ4 ನ್ಯೂಸ್, 24/7, ಮಂಗಳೂರು.